ನಾವು ಒಂದಷ್ಟು ದೇಹದ ಆರೋಗ್ಯವನ್ನು ಕಾಪಾಡಬೇಕಾದ್ರೆ ನಮಗೆ ಹಿತಮಿತವಾದಂತ ಆಹಾರ ಜೊತೆಗೆ ದೇಹ ಆತ್ಮ ಮನಸ್ಸಿನ ಶುದ್ಧಿಯ ಜೊತೆಗೆ ನಾವು ಯಾವಾಗಲೂ ಒಂದಷ್ಟು ತ್ಯಾಗಮಯ ಆಗಿರಬೇಕು ತ್ಯಾಗಗಳ ಒಂದು ಜೀವಿ ಆಗಿರಬೇಕು ಇಡೀ ಪ್ರಕೃತಿ ತಗೊಳ್ಳಿ ಎಲ್ಲವೂ ತ್ಯಾಗಮಯ ಆಗಿರ್ತಕ್ಕಂಥದ್ದು ಮನುಷ್ಯ ಒಬ್ಬ ಬಿಟ್ಟು ಅದಕ್ಕೆ ನಮಗೆ ರೋಗಗಳು ಸುತ್ತಿ ಬೆಳೆಸಿ ನಮ್ಮ ಹತ್ರಕ್ಕೆ ಬರುತ್ತೆ ಯಾವುದೇ ಪ್ರಾಣಿಗಳಿಗೆ ಪಶುಗಳಿಗೆ ಹಾಸ್ಪಿಟಲ್ಸ್ ಇಲ್ಲ ಅದಕ್ಕೆ ಬೇಕಾದ ಮಂತ್ರಗಳು ಇಲ್ಲ ಆ ಚಿಲಿಪಿಲಿನೇ ಅದಕ್ಕೆ ಮಂತ್ರ ಆ ತಗ್ಗರ್ಜನೆಯೇ ಮಂತ್ರ ಗಾಳಿ ಬೀಸ್ತಕ್ಕಂತಹ ಗಾಳಿಯೇ ಆ ಮರಗಳಿಗೆ ಒಂದು ಮಂತ್ರ ಅಲ್ವಾ ಆದರೆ ಮನುಷ್ಯಂಗಲ್ಲ ನಾವು ನಮ್ಮ ತ್ಯಾಗ ಅನ್ನೋದೇ ಗೊತ್ತಿಲ್ಲ ನಮಗೆ ಸೊ ಹಾಗಾಗಿ ನಮಗೆ ಕೊಡೋದು ಗೊತ್ತಿಲ್ಲ ತಗೊಳ್ಳೋದು ಮಾತ್ರ ಗೊತ್ತು ಪ್ರಕೃತಿಯಿಂದ ಹಾಗಾಗಿ ಬರೀ ತಗೊಂಡು ಇಟ್ಕೊಂಡು ರೋಗಗಳು ಬರುತ್ತೆ ಹಾಗಾದರೆ ಈ ತಗೊಂಡು ಇಟ್ಕೊಂಡಾಗ ಬರ್ತಕ್ಕಂಥ ರೋಗ ಯಾವುದು ಮತ್ತು ತ್ಯಾಗಗಳಲ್ಲಿ ಒಂದು ಸಣ್ಣ ಬೀಜವನ್ನು ತಗೊಳ್ಳಿ ಆ ಒಂದು ಬೀಜ ಸಣ್ಣ ಬೀಜ ಒಳಗಡೆ ಬ್ರಹ್ಮಾಂಡನೇ ಅಡಗಿದೆ ಹೆಂಗೆ ಅಂದರೆ ಭಗವಂತನ ಸೃಷ್ಟಿ ನೋಡಿ ಆ ಒಂದು ಬೀಜದ ಒಳಗೆ ದೊಡ್ಡ ಮರ ಕಾಣುತ್ತೆ ನೋಡೋರ್ಗೆ ಮಾತ್ರ ಹೇಗೆ ಅದು ತೊಗೊಂಡೋಗಿ ಒಳ್ಳೆ ಒಂದು ಭೂಮಿನಲ್ಲಿ ಹಾಕಿದ್ರೆ ಅದು ತನ್ನ ಹೊಡೆದು ಅದನ್ನು ಹೊರಗಡೆ ಒಂದು ಸಣ್ಣ ಮೊಳಕೆಯಾಗಿ ಹೊರಗಡೆ ಬರುತ್ತೆ ಮೊಳಕೆ ಮರವಾಗಿ ಬೆಳೆಯುತ್ತೆ ಮರ ಅಥವಾ ಅದ್ಭುತವಾದಂಥ ಮರವಾಗಿ ಬೆಳೆಯುತ್ತೆ ಅಲ್ವಾ ನೂರಾರು ಜನಕ್ಕೆ ಆಶ್ರಯ ಕೊಡುತ್ತೆ ಒಂದು ಸಣ್ಣ ದಳ ಸಣ್ಣ ಒಂದು ಧಾನ್ಯ ಅಷ್ಟು ಅದ್ಭುತವಾಗಿ ಬೆಳೆಯುತ್ತೆ ನಾವು ಹೇಗೆ ಬೆಳೀತಾ ಬೇರೆಯವ್ರಿಗೆ ತೊಂದರೆ ಕೊಡ್ತಾ ಹೋಗ್ತೀವಿ ಹಾಗೆ ತೊಂದರೆ ಕೊಡ್ತಾ ನಮ್ಗೆ ಆರೋಗ್ಯಗಳು ಹೆಚ್ಚಾಗ್ತಾ ಹೋಗ್ತದೆ ಅಲ್ವಾ ಸೊ ಹಾಗಾಗಿ ನಾವು ತ್ಯಾಗಮಯ ಆಗ್ತಾ ಜೊತೆಗೆ ಮಂತ್ರಗಳನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು ಒಳ್ಳೆಯದು ಹಾಗಾದರೆ ಇವತ್ತು ಯಾವ ರೋಗ ಬರುತ್ತೆ ಈ ರೀತಿ ನಾವು ಏನು ತ್ಯಾಗ ಮಾಡದೇ ಇದ್ರೆ ಅಂತಂದರೆ ಅದು ಮೂತ್ರಕೋಶಕ್ಕೆ ಸಂಬಂಧಪಟ್ಟ ದೋಷಗಳು ಹಾಗಾದರೆ ಮೂತ್ರಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಏನಿದೆ ಸೊ ಅದನ್ನು ವಿಶೇಷವಾಗಿ ಒಂದಷ್ಟು ಆ ರೋಗಕ್ಕೆ ಸಂಬಂಧಪಟ್ಟ ಮದ್ದು ಮಂತ್ರ ಮದ್ದು ನೀವು ತೊಗೊಂಡೇ ತಗೋತೀರಾ ಅದರ ಜೊತೆಗೆ ಮಂತ್ರವೇ ಮದ್ದು ಆಗಬೇಕು ಮಂತ್ರವೇ ಮದ್ದಾದಾಗ ನಮ್ಮ ದೇಹದಲ್ಲಿರ್ತಕ್ಕಂತಹ ಆ ರೋಗಗಳು ಹೊರಗಡೆ ಹೋಗಲಿಕ್ಕೆ ಮದ್ದು ಈ ಮದ್ದು ಮತ್ತು ಔಷಧಿ ಎರಡೂ ಕಾರಣ ಆಗತ್ತಂತೆ ಹಾಗಾದರೆ ಆ ಮೂತ್ರಕೋಶಕ್ಕೆ ಸಂಬಂಧಪಟ್ಟ ದೋಷಗಳು ಹೇಗೆ ಬರುತ್ತೆ ಯಾವ ಗ್ರಹದಿಂದ ಬರುತ್ತೆ ನಮಗೆ ಅಪೂರ್ವದ ಕರ್ಮಗಳು ಏನಪ್ಪ ಅಂತಂದರೆ ನಾನು ಆಗಲೇ ಹೇಳಿದೆ ನಾವು ಮೂತ್ರ ರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳಿರ್ತಕ್ಕಂಥದ್ದು ಅಂಗಾರಕನ ಸಮಸ್ಯೆಗಳಿದ್ದರೆ ಮಾತ್ರ 2, 7, 8, 12 ಸ್ಥಾನದಲ್ಲಿ ಅಂಗಾರಕ ಬಾಧಿತನಾಗಿದ್ದು ಕೇತುವಿನ ಜೊತೆಯಲ್ಲಿದ್ದಾಗ ದುಷ್ಟಗ್ರಹಗಳ ಜೊತೆಯಲ್ಲಿದ್ದಾಗ ನಮ್ಗೆ ಸಾಮಾನ್ಯವಾಗಿ ಅಂಗಾರಕನ ಬಾಧೆಗಳು ಅಂತ ಹೇಳ್ತೀವಿ ಹಾಗಾಗಿ ಅಂಗಗಳು ಅದು ಒಂದು ಅಂಗ ಅಲ್ವಾ ಸೊ ಅಂಗಗಳನ್ನು ಬಾಧಿಸ್ತಾ ಇದೆ ವ್ಯಾಧಿ ಅಂತಂದ್ರೆ ಅರ್ಥ ಅದು ಪೂರ್ವದ್ದು ಹೌದು ಪ್ರೆಸೆಂಟ್ದು ಹೌದು ಭೂತಕಾಲದ್ದು ಹೌದು ಭವಿಷ್ಯದ ಕಾಲ ಮುಂದೆ ಆಗ್ತಕ್ಕಂಥದ್ದು ಸಮಸ್ಯೆಗಳಿಗೆ ಕಾರಣ ಆಗ್ತದೆ ಅಂತ ಹೇಳಿ ಸೊ ಹಾಗಾಗಿ ವಿಶೇಷವಾಗಿ ಅಂಗಾರಕನ ಮಂತ್ರ ಜೊತೆಗೆ ಅವನ ದೇವತೆ ಆಗಿರ್ತಕ್ಕಂಥ ಸುಬ್ರಹ್ಮಣ್ಯನ ಮಂತ್ರ ಅಧಿದೇವತೆ ಆಗಿರ್ತಕ್ಕಂಥವನು ಅವನ ಪ್ರತ್ಯದೇವತೆ ಆಗಿರ್ತಕ್ಕಂಥ ದುರ್ಗೆ ಜಗನ್ಮಾತೆಯ ಮಂತ್ರ ಈ ಎಲ್ಲ ಮಂತ್ರಗಳನ್ನು ಶ್ರದ್ಧಾಪೂರ್ವಕವಾಗಿ ಕ್ರಮಬದ್ಧವಾಗಿ ಶಿಸ್ತಾಗಿ ಹೇಳಿದರೆ ಮಾತ್ರನೇ ನಮಗೆ ಉಪಶಮನ ಆಗ್ತದೆ ಯಾಕಂದರೆ ಸುಬ್ರಹ್ಮಣ್ಯ ಅಂದರೆ ದೇವಸೇನಾಧಿಪತಿಯ ಅವನು ದೇವಸೇನಾಧಿಪತಿ ಹೇಗಿರ್ತಾನೆ ಭಾಳ ಶಿಸ್ತಾಗಿರ್ತಾನೆ ಶಿಸ್ತಿನ ಕ್ರಮಬದ್ಧವಾಗಿ ದೇಹವನ್ನು ಇಟ್ಕೋಬೇಕು ಮನಸ್ಸನ್ನು ಇಟ್ಕೋಬೇಕು ಜೊತೆ ಶಿಸ್ತುಬದ್ಧವಾಗಿ ಜೀವನ ನಡೆಸಬೇಕು ಆವಾಗ ಮಾತ್ರ ಈ ಮಂತ್ರ ನಿಮಗೆ ವಿಶೇಷವಾಗಿರ್ತಕ್ಕಂಥ ಅಮೃತ ರೀತಿ ಅನುಗ್ರಹ ಕೊಡುತ್ತೆ ಬರೀ ಮಂತ್ರ ಹೇಳ್ತೀನಿ ಸಾಲದು ಮಂತ್ರದ ಜೊತೆಗೆ ಈ ನಿಯಮಗಳನ್ನೆಲ್ಲ ಪಾಲಿಸಬೇಕಾಗ್ತದೆ ಹಾಗಾದರೆ ಯಾವ ನಿಯಮ ಪಾಲಿಸಬೇಕಾದ್ರು ಈ ಮೂತ್ರಕೋಶಕ್ಕೆ ಸಂಬಂಧಪಟ್ಟ ತೊಂದರೆಗಳೇನಾದರೂ ಸಹ ನಿವಾರಣೆ ಆಗಬೇಕಾದ್ರೆ ಅಂದರೆ ಒಂದು ವಿಶೇಷವಾಗಿ ನೀವು ಸುಬ್ರಹ್ಮಣ್ಯನ ಮಂತ್ರವನ್ನು ಜಪ ಮಾಡ್ತಕ್ಕಂಥದ್ದು ಯಾವ ರೀತಿ ಜಪ ಮಾಡ್ತಕ್ಕಂಥದ್ದು ದಕ್ಷಿಣ ಅಭಿಮುಖವಾಗಿರ್ತಕ್ಕಂತಹ ಯಾವುದಾದ್ರು ಪ್ರದೇಶದಲ್ಲಿ ನೀವು ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಂಡ್ರು ಅರ್ಥಾತ್ ದಕ್ಷಿಣದ ಗೋಡೆಗೆ ನೀವು ಕೂತ್ಕೊಂಡು ಬೆನ್ನು ಮಾಡಿ ಉತ್ತರಕ್ಕೆ ಮುಖ ಮಾಡ್ತಾ ಮುಂಭಾಗದಲ್ಲಿ ಯಾವುದರ ಸುಬ್ರಹ್ಮಣ್ಯನ ವಿಶೇಷವಾಗಿರ್ತಕ್ಕಂಥ ಫೋಟೋವನ್ನು ಅಥವಾ ಪಟವನ್ನು ಇಟ್ಟುಕೊಂಡು ಅಲ್ಲಿ ಒಂದಷ್ಟು ಕೇಸರಿಯನ್ನು ಇಟ್ಟುಕೊಂಡು ಅದರ ಜೊತೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಕೆಂಪು ಕಣೆಗ್ರೆ ಹೂವನ್ನು ಇಟ್ಟು ಅದು ಸ್ಮರಣೆ ಮಾಡಿಕೊಂಡ ಸುಬ್ರಹ್ಮಣ್ಯನ ಈ ಮಂತ್ರವನ್ನು ಹೇಳ್ತಕ್ಕಂಥದ್ದು ಆ ಮಂತ್ರ ಈ ರೀತಿ ಇದೆ ಧರಣಿ ಗರ್ಭಾಯ ನಮಃ ಅಥವಾ ಧರಣಿ ಗರ್ಭಸಂಭೂತಾಯ ನಮಃ ಧರಣಿ ಗರ್ಭಸಂಭೂತಾಯ ನಮಃ ಧರಣಿ ಗರ್ಭಸಂಭೂತ ಧರಣಿ ಗರ್ಭಸಂಭೂತ ವಿದ್ಯುತ್ ಕಾಂತಿ ಸಮಪ್ರಭಾ ಅರ್ಥಾತ್ ಭೂಮಿಯ ಪುತ್ರ ಅವನು ಭೂಮಿಗೆ ಮಗ ಆಗಿರ್ತಕ್ಕಂಥವನು ಹಾಗಾಗಿ ವಿಶೇಷವಾಗಿ ಅವನಿಗೆ ಓಂ ಧರಣಿ ಗರ್ಭಸಂಭೂತಾಯ ನಮಃ ಅಂತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಮಂತ್ರವನ್ನು ಹೇಳ್ತಕ್ಕಂಥದ್ದು ಒಂದು ಎರಡನೇ ಮಂತ್ರ ವಿಶೇಷವಾಗಿ ಜಗನ್ಮಾತೆಯ ಮಂತ್ರ
ಅದನ್ನ 108 ಬಾರಿ ಪಠನೆ ಮಾಡತಕ್ಕಂತದ್ದು. ಹೇಗೆ? ಓಂ ಮಾತಂಗೇ ನಮಃ, ಓಂ ಮಾತಂಗೇ ನಮಃ. ಮಾತಂಗಿ ಜಗನ್ಮಾತೆಯನ್ನು ವಿಶೇಷವಾಗಿ ಆಡಿ ಹೋಗಿರ್ತಕ್ಕಂಥ ಮಂತ್ರ ಅದನ್ನು. ಮತ್ತು ಜೊತೆಗೆ ದಯಾಕರಾಯ ನಮಃ, ಓಂ ದಯಾಕರಾಯ ನಮಃ, ದಯೆಯನ್ನು ಕೊಡು ನಮಗೆ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಅಂಗಾರಕನ ಮಂತ್ರ. ಹಾಗೆ ಸುಬ್ರಹ್ಮಣ್ಯನ ಮಂತ್ರ, ಜಗನ್ಮಾತೆಯ ಮಂತ್ರ, ಅಂಗಾರಕನ ಮಂತ್ರ, ಮೂರು ಮಂತ್ರಗಳ ಅಂತ ಸಮ್ಮೇಳನದ ವಿಶೇಷವಾಗಿರ್ತಕ್ಕಂಥ ಈ ಮಂತ್ರಕ್ಕೆ ಒಂದು ಅದ್ಭುತದ ಶಕ್ತಿ ಬರುತ್ತೆ. ಸೊ ಹಾಗಾಗಿ ನಿಮ್ಮ ಒಳಗಡೆ ಇರತಕ್ಕಂಥ ಮೂತ್ರ ಕೋಶಕ್ಕೆ ಸಂಬಂಧಪಟ್ಟ ದೋಷಗಳು ಏನೇ ಇದ್ದರೂ ಸಹ ನಿವಾರಣೆ ಆಗೋದಕ್ಕೆ ಅಮೃತ ಥರ ನಿಮಗೆ ಆರೋಗ್ಯ ಕೊಡಲಿಕ್ಕೆ ಅದು ಮುಂದೆ ಬರುತ್ತೆ. ಸೊ ಹಾಗಾಗಿ 108 ಬಾರಿ ಅಮ್ಮನ ಒಂದು ಮಂತ್ರವನ್ನು, 90 ಬಾರಿ ಸುಬ್ರಹ್ಮಣ್ಯನ ಮಂತ್ರವನ್ನು, ಹಾಗೆ 90 ಬಾರಿ ವಿಶೇಷವಾಗಿರ್ತಕ್ಕಂಥ ಅಂಗಾರಕನ ಮಂತ್ರ, ಈ ಮೂರು ಮಂತ್ರಗಳನ್ನು ಪಠನೆ ಮಾಡಿದ ನಂತರದಲ್ಲಿ ನಿಮ್ಮ ಮುಂದೆ ಇರ್ತಕ್ಕಂಥ ಕೇಸರಿಯನ್ನು ಹಾಲಿನಲ್ಲಿ ಹಾಕಿ ಸೇವನೆ ಮಾಡತಕ್ಕಂಥದ್ದು ಒಂದು, ಮತ್ತು ಕೆಂಪು ಕಣಗಳ ಹೂವನ್ನು ದೇವರಿಗೆ ಮುಡಿಸಿ ನಮಸ್ಕಾರ ಮಾಡತಕ್ಕಂಥದ್ದು. ಈ ಎರಡೂ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿರ್ತಕ್ಕಂತಹ ಆ ರೋಗ ಏನಿದೆ ನಿವಾರಣೆ ಆಗತ್ತೆ ವಿಶೇಷವಾಗಿ. ಸೊ ಹಾಗಾಗಿ ನೀವು ರೋಗ ಬಂದ ಮೇಲೆ ಇದೆಲ್ಲ ಮಾಡೋದಕ್ಕೆ ಮುಂಚೆ, ರೋಗ ಬರೋದಕ್ಕೆ ಮುಂಚೆಯೇ ಇದೆಲ್ಲ ಮಾಡಬಹುದು. ಯಾವುದೇ ಆವಾಗಲೂ ಅಷ್ಟೇ, ನಾವು ರೋಗ ಬರಲಿ ಆಮೇಲೆ ಮಾಡ್ತೀವಿ ಅಂದರೆ ಅದರ ರೋಗದ ಪ್ರಮಾಣ ಹೆಚ್ಚಾಗಿರುತ್ತೆ, ನೀವು ಮಾಡಲಿಕ್ಕೆ ಆಗೋದಿಲ್ಲ ಆ ಸಂದರ್ಭದಲ್ಲಿ. ಹಾಗಾಗಿ ದಯವಿಟ್ಟು ರೋಗ ಬರೋವರೆಗೂ ಕಾಯಬೇಡಿ, ರೋಗ ಬರೋಕ್ಕೆ ಮುಂಚೆ ಇದನ್ನೆಲ್ಲ ಮಾಡಿ ಅದನ್ನು ಬರದ ರೀತಿ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಿ. ಹಾಗೆ ತ್ಯಾಗದ ಜೊತೆಗೆ ಒಂದಷ್ಟು ದೇಹವನ್ನು ದಂಡಿಸಿ ಆರೋಗ್ಯದಿಂದ ಇರಿ, ನಿಮ್ಮ ಅಂಗಗಳಿಗೆ ಶಕ್ತಿ ಸಾಮರ್ಥ್ಯಗಳನ್ನು ತುಂಬತಕ್ಕಂಥ ಕೆಲಸ ಮಾಡಿ ಒಳ್ಳೆಯದಾಗಲಿ. ಹೀಗೆ ಹೇಳ್ತಾ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸೋಣ. ಪ್ರೀತಿಯ ಗೆಳೆಯರೇ, ನಾಳಿನ ದಿನ ವಿಶೇಷ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ತ್ಯಾಗ ಮಾಡಿ ಆರೋಗ್ಯವಾಗಿರಿ. ಲೋಕಾ ಸಮಸ್ತ ಸುಖಿನೋ ಭವಂತು. ಕ್ಲಿಕ್ ಆನ್ ದಿ ಬೆಲ್ ಐಕಾನ್ ಟು ವಾಚ್ ಆವರ್ ಲೇಟೆಸ್ಟ್ ವಿಡಿಯೋಸ್.